ಹುಬ್ಬಳ್ಳಿಯಲ್ಲಿ ಅಂಬಾರಿ ಮೆರವಣಿಗೆ, ಬೃಹತ್ ತುಲಾಭಾರಕ್ಕೆ ತಲೆಬಾಗಿದ ಭಕ್ತರು. ವೈದ್ಯ ಸಂಸ್ಥಾನ ಮಹಾಪೀಠದ ಶ್ರೀ ಫಕೀರ ಸಿದ್ದರಾಮ ಸ್ವಾಮಿಗಳ ಅಮೃತ ಮಹೋತ್ಸವವನ್ನು ಹುಬ್ಬಳ್ಳಿಯ 3000 ಮಠ ಹಾಗೂ ನೆಹರು ಮೈದಾನದ ಬೃಹತ್ ವೇದಿಕೆಯಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ 3000 ಮಠದ ಜಗದ್ಗುರು ಶ್ರೀ ಗುರು ಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿ ಸೇರಿದಂತೆ ಅನೇಕ ಧರ್ಮಗುರುಗಳು ಉಪಸ್ಥಿತರಿದ್ದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಅನೇಕ ಜನ ಸಚಿವರು ಸೇರಿದಂತೆ ಹಲವಾರು ರಾಜಕೀಯ ನಾಯಕರು ಮತ್ತು ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಮಠದಲ್ಲಿ ಭಕ್ತರಿಗೆ ಅನ್ನಪ್ರಸಾದವನ್ನು ಸಹ ಏರ್ಪಡಿಸಲಾಗಿತ್ತು. ಒಟ್ಟು 5 ಆನೆಗಳನ್ನು ಒಳಗೊಂಡ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಸಂಜೆ ನಗರದ ನೆಹರು ಮೈದಾನದ ಡಾಕ್ಟರ್ ಮೋಜಕಂ ವೇದಿಕೆಯಲ್ಲಿ ತುಲಾಭಾರ ಹಾಗೂ ಬೃಹತ್ ಧಾರ್ಮಿಕ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಶಿರಹಟ್ಟಿ ಶ್ರೀ ಫಕೀರ ಸಿದ್ದರಾಮ ಸ್ವಾಮೀಜಿಯವರನ್ನ ಆನೆಯಂಬರಿ ಸಹಿತ 5555 ಕೆಜಿ ನಾಣ್ಯಗಳಿಂದ ತುಲಾಭಾರ ಮಾಡಲಾಯಿತು. ಇದು ಇಡೀ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೀಯವಾಗಿತ್ತು. ದಿಂಗಾಲೇಶ್ವರ ಸ್ವಾಮಿಗಳು 10 ವರ್ಷಗಳ ಹಿಂದೆ ನೆಹರು ಮೈದಾನದಲ್ಲಿ ನಡೆಸಿಕೊಟ್ಟ ಜೀವನ ದರ್ಶನ ಪ್ರವಚನಗಳನ್ನು ಒಳಗೊಂಡ ಇಂಗ್ಲಿಷ್ ಹಾಗೂ ಕನ್ನಡದ ಗ್ರಂಥಗಳನ್ನು ಬಿಡುಗಡೆ ಮಾಡಲಾಯಿತು. ಜಾತ್ಯತೀತ ತತ್ವದಿಂದ ಭಕ್ತರ ಮನಸೆಳೆದಿರುವ ಶಿರಹಟ್ಟಿ ಭಾವೈಕ್ಯ ಸಂಸ್ಥಾನ ಮಹಾಪೀಠದ ಈ ಕಾರ್ಯಕ್ರಮ ಅನೇಕ ಭಕ್ತರಿಗೆ ಸಂತಸದ ಉತ್ಸವವಾಯಿತು. ಹಿಂದೆಂದೂ ಕಂಡಿರದ ಈ ಬೃಹತ್ ಹಬ್ಬಕ್ಕೆ ಹುಬ್ಬಳ್ಳಿಗರು ಸಾಕ್ಷಿಯಾಗುವಂತಾಯಿತು. ರೈಟ್ ಕ್ಲಿಕ್ ನ್ಯೂಸ್, ಹುಬ್ಬಳ್ಳಿ.